ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾನು ಇರೋದು ಈಗ ರಾಯಲ್ ವಾಫಲ್ಲಿ, ರಾಯಲ್ ವಾಫ್ ಅನ್ನೋ ಏರಿಯಾದಲ್ಲಿ. ಯಾಕೆ ಬಂದಿದ್ದೀನಿ ಅಂದರೆ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದು ಲಂಡನ್ಸ್ ಐಕಾನಿಕ್ ಪ್ಲೇಸ್. ಆಲ್ಮೋಸ್ಟ್ ಲಂಡನಿಗೆ ಬಂದಿದ್ದಾರಂದ್ರೆ ಆ ಪ್ಲೇಸ್ ನೋಡಲೇಬೇಕು ಕಂಪಲ್ಸರಿ. ನಾನು ಹೋಗ್ತಿರೋ ಪ್ಲೇಸಲ್ಲಿ ಹೆಸರಲ್ಲೇ ಇದೆ ಅದು. ಸೊ ಹಾಗಾಗಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಆಲ್ರೆಡಿ ಹೋಗಿದ್ದೀನಿ, ಬಟ್ ನಿಮಗೆಲ್ಲ ತೋರಿಸೋಣ ವ್ಲಾಗ್ ಮಾಡಿ ಅಂತ ಹೋಗ್ತಾ ಇದ್ದೀನಿ. ಸೊ ಈ ರಾಯಲ್ ವಾಫಲ್ಲಿ ಊಬರ್ ಬೋಟಲ್ಲಿ ಹೋಗ್ತಾ ಇದ್ದೀನಿ ನಾನು. ಸೊ ಬನ್ನಿ ಒಳಗಡೆ ಹೋಗೋಣ. ಊಬರ್ ಬೋಟ್ ಒಳಗಡೆ ಹೇಗಿರುತ್ತೆ, ಸೊ ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗೋದು ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಸೊ ಇಲ್ಲಿ ಬ್ರೌನ್ ಕಲರ್ ಬ್ರಿಡ್ಜ್ ಏನು ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲಿಂದ ಬರಬೇಕು. ಇಲ್ಲಿಂದ ಸ್ಟ್ರೈಟ್ ಬಂದು ಸೊ ಇಲ್ಲಿ ಒಳಗಡೆ ಬಂದರೆ ನಮಗೆ ಇಲ್ಲಿ ಬೋಟ್ ಸಿಗುತ್ತೆ, ಊಬರ್ ಬೋಟ್. ಸೊ ಈ ಊಬರ್ ಬೋಟಲ್ಲಿ ಹೋಗ್ಬೇಕಂದ್ರೆ ಟಿಕೆಟ್ಸ್ ನಾವು ಲೈಕ್ ಆನ್ಲೈನಲ್ಲಾದರೂ ತೊಗೋಬೋದು ಮುಂಚೆನೆ, ಇಲ್ಲ ಅಂದರೆ ಇಲ್ಲಿ ನಾವು ತೊಗೋಬೋದು ಟಿಕೆಟ್ಸ್. ಸೊ ಕಾರ್ಡಿಂದ ಪೇ ಮಾಡ್ಬೋದು. ಸೊ ಇದಿಷ್ಟು ಬಂದುಬಿಟ್ಟು ರೂಟ್ಸ್ ಈ ಥರ ಹಾಕಿದ್ದಾರೆ. ಸೊ ನಾವಿಲ್ಲಿದ್ದೀವಿ ಈಗ ರಾಯಲ್ ವಾಫ್. ಸೊ ಇನ್ನೊಂದು 3 ಮಿನಿಟ್ಸ್ ಇದೆ, ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನಾವು ಹೋಗಬೇಕಾಗಿರೋದು. ಸೊ ಇದೇ ನೋಡಿ ರಾಯಲ್ ವಾಫ್ ಪಿಯರ್. ಸೊ ಇಲ್ಲಿಂದ ನಾವು ಆ ಪ್ಲೇಸ್ಗೆ ಹೋಗಬೇಕು. ಸೊ ಇದೇ ಉಬರ್ ಬೋಟ್. ಸೊ ಫೈನಲಿ ಉಬರ್ ಬೋಟಲ್ಲಿ ಹತ್ತಾಯಿತು. ಸೊ ಒಳಗಡೆ ಹೀಗಿದೆ. ನಾವು ನಾರ್ತ್ ಗ್ರೀನ್ವಿಚ್ಗೆ ಹೋಗಿ ಅಲ್ಲಿಂದ ಚೇಂಜ್ ಮಾಡಬೇಕು. ನಾರ್ತ್ ಗ್ರೀನ್ವಿಚ್ ಹಿಯರಿಗೆ ಬಂದಾಯಿತು. ಇಲ್ಲಿಂದ ಬೋಟ್ ಚೇಂಜ್ ಮಾಡಬೇಕು. ಸೊ ಇದೇ ಹೋಗ್ತಾ ಇರೋದು ನಾವು. ಸೊ ಜಸ್ಟ್ ಈಗ ಬಂದು 5 ನಿಮಿಷ ಆಗಿದೆ. ಏನೋ ಕ್ಲೀನ್ ಮಾಡ್ತಾರಂತೆ, ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು ಈ ನಾರ್ತ್ ಗ್ರೀನ್ವಿಚ್ ಪಿಯರಿಂದ ನಮ್ಮ ಏರಿಯಾ ಕಾಣ್ತಾ ಇದೆ. ಸೊ ಕೇಬಲ್ ಕಾರ್, ಅಲ್ಲಿ ಬ್ಲೂ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ನೋಡಿ, ಆ ಬ್ಲೂ ಕಲರ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಅದೇ ನಮ್ಮ ಅಪಾರ್ಟ್ಮೆಂಟ್. ಫೈನಲಿ ಒಳಗಡೆ ಬಿಟ್ಟರು.
ಸೊ ಇದು ಒಳಗಡೆ ವ್ಯೂ, ಇಲ್ಲಿ ಕೆಫಿಟೇರಿಯಾ ಕೂಡ ಇದೆ. ಸೊ ಈ ವ್ಯೂನ ಎಂಜಾಯ್ ಮಾಡಬೇಕಂದ್ರೆ ನಾವು ನೋಡಿ ಇಲ್ಲಿಂದ ನಿಂತ್ಕೊಂಡು ನೋಡಬೇಕು. ಸೊ ಫೈನಲಿ ನಾವು ಬರಬೇಕಾಗಿರೋ ಪ್ಲೇಸ್ ರೀಚ್ ಆದ್ವಿ. ಯಾವುದಪ್ಪ ಪ್ಲೇಸು ಅಂತ ನೀವು ಕಾಯ್ತಾ ಇದ್ದೀರಲ್ವಾ? ಸೊ ನೋಡ್ತಾ ಇರ್ಬೋದು ನನ್ನ ಹಿಂದ್ಗಡೆ. ಸೊ ಇವತ್ತು ನಾವು ಬಂದಿರೋದು ಟವರ್ ಬ್ರಿಡ್ಜ್ ನೋಡೋದಕ್ಕೆ. ಸೊ ಈಗ ಆಲ್ರೆಡಿ ನನಗೆ 5:00 ಟಿಕೆಟ್ ಕ್ಲೋಸ್ ಇದೆ. ಯಾವುದಕ್ಕೆ ಅಂದರೆ ಟವರ್ ಬ್ರಿಡ್ಜ್ ಮೇಲ್ಗಡೆ ಹತ್ತೋದಕ್ಕೆ. ಸೊ ಆಲ್ರೆಡಿ 4:45 ಆಗಿದೆ. ಫಸ್ಟ್ ಅಲ್ಲಿ ಒಳಗಡೆ ಹೋಗಿ ಏನಿದೆ ಅಂತ ನೋಡ್ಕೊಳ್ಳೋಣ, ಆಮೇಲೆ ನಾನು ನಿಮಗೆ ಸುತ್ತು ಏನಿದೆ ಅಂತ ತೋರಿಸ್ತೀನಿ. ಬನ್ನಿ, ಫಸ್ಟ್ ಟವರ್ ಬ್ರಿಡ್ಜ್ ಹತ್ತಿ ಬಿಡೋಣ. ಇದು ಟವರ್ ಬ್ರಿಡ್ಜ್ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಕೆ ಇಲ್ಲಿ ಬಂದಾಗ ಇಲ್ಲಿ ಟಿಕೆಟ್ ನಮಗೆ ಸ್ಕ್ಯಾನ್ ಮಾಡಿ ಒಳಗಡೆ ಕಳಿಸ್ತಾರೆ. ಆ್ಯಂಡ್ ಇದೊಂದು ಇಲ್ಲಿ ಡೋರ್ ಓಪನ್ ಮಾಡ್ತಾರೆ. ಸೊ ಆ್ಯಕ್ಚುಲಿ 5:00 ಲಾಸ್ಟ್ ಎಂಟ್ರಿ, ನನಗೆ ಟೈಮ್ ಆಯಿತು, ಊಬರ್ ಬೋರ್ಡ್ ಬರೋದು ಲೇಟ್ ಆಯಿತು. ಹಾಗಾಗಿ ಸೊ ಇಲ್ಲಿಂದ ನಾವು ಒಳಗಡೆ ಹೋದರೆ ಸ್ಟೇಸ್ ಹತ್ಕೊಂಡು ಲೈಕ್ ಗ್ಲಾಸ್ ಡೋರ್ ಬ್ರಿಡ್ಜ್ ಹತ್ಬೋದು ನಾವು. ಬನ್ನಿ ಒಳಗಡೆ ಹೋಗೋಣ. ಮತ್ತೆ ಈ ಸೌತ್ ಟವರ್ ಬಂದು ಕೆಳಗಡೆ ಇಳಿಸಿದ್ವಿ. ಆ್ಯಂಡ್ ಈ ಕಡೆ ನಾವು ಸೈಟ್ ಸೀಯಿಂಗ್ ಎಲ್ಲ ಹೋಗ್ಬೋದು. ಸೊ ಇದೇ ನಾರ್ತ್ ಟವರ್. ಸೊ ಇಲ್ಲಿ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಒಬ್ರು ಗೈಡ್ ಇರ್ತಾರೆ. Just to remind you that the walkways close at 5:30, so I suggest whenever you're ready, you see the two walkways. So, ಇಲ್ಲಿ ಒಂದು ಡಿಸ್ಪ್ಲೇ ಹಾಕಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು. ಸೊ ಟವರ್ ಬ್ರಿಡ್ಜ್ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ, ಅಂದರೆ ಲೈಕ್ ಅದು ಓಪನ್ ಆಗುತ್ತಲ್ವ ಬ್ರಿಡ್ಜ್, ಅದು ಅದಕ್ಕೆ ಒಂದು ಒಳ್ಳೆಯ ಒಂದು ಮಾಡ್ತೀವಿ.
ゃあそうかもしれない。リピートするよって言われたけど、いや、まだ貯金やಆ್ಯಕ್ಚುಲಿ ನಾವೆಲ್ಲ ಚಿಕ್ಕವರು ಇದ್ದಾಗ ಇದನ್ನೇ ಲಂಡನ್ ಬ್ರಿಡ್ಜ್ ಅನ್ಕೊತಾ ಇದ್ವಿ. ಬಟ್ ನಮಗೂ ಸುಮಾರು ವರ್ಷಾದ್ಮೇಲೆ ಗೊತ್ತಾಯಿತು ಇದು ಲಂಡನ್ ಬ್ರಿಡ್ಜ್ ಅಂದರೆ ಇದಲ್ಲ, ಇದನ್ನು ಟವರ್ ಬ್ರಿಡ್ಜ್ ಅಂತ ಕರೀತಾರೆ. ಲಂಡನ್ ಬ್ರಿಡ್ಜ್ ಬೇರೆಯೇ ಇದೆ. ಸೊ ಅದು ರೈಮ್ ಇದ್ದಿದ್ದು ಕರೆಕ್ಟೆ, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂಥೇಳಿ. ಅದು ಯಾಕೆ ಆ ಥರ ಮಾಡಿದ್ದಾರೆ ಅಂದರೆ, ಈ ಬ್ರಿಡ್ಜ್ ಕಟ್ಟಬೇಕಾದ್ರೆ ತುಂಬಾ ಸರ್ಕಸ್ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಡಿಸೈನ್ಸ್ ಚೇಂಜ್ ಮಾಡಿ 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 ಸೊ ಫೈನಲ್ ಸ್ಟೀಲ್ ಮತ್ತು ಗ್ರೆನೈಟಿಂದ ಈ ಟವರ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಒನ್ ಆಫ್ ದ ಸೆಲೆಕ್ಟೆಡ್ ಡಿಸೈನು ಬ್ರಿಡ್ಜ್. ಬಟ್ ಏನು ಮಾಡಿದ್ರು ಅಂದರೆ, ಕಟ್ಟಿದ ಮೇಲೆ ಏನಾಯ್ತಂದರೆ ನೀರಿನ ಮಟ್ಟ ಜಾಸ್ತಿ ಬಂದಾಗೆಲ್ಲ ಸೊ ಅವರಿಗೆ ಡಿಫ್ರೆನ್ಸ್ ಅಷ್ಟು ತುಂಬ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇನ್ನು ತೆಗೆದು ಮತ್ತೆ ಬೇರೆ ಬ್ರಿಡ್ಜ್ ಕಟ್ಟಿದರು. ಸೊ ಫೈನಲಿ ಈ ಡಿಸೈನ್ ಸೆಲೆಕ್ಟ್ ಆಗಿ ಇದನ್ನು ಕಟ್ಟಿದರು ಬ್ರಿಡ್ಜ್, ಟವರ್ ಬ್ರಿಡ್ಜ್. ಸೊ ಇದೇನು ನೋಡ್ತಾ ಇದ್ದಲ್ವಾ, ಇದು ಬಂದುಬಿಟ್ಟು ನಾರ್ತ್ ಟವರ್. ಸೊ ಇಲ್ಲಿಂದ ಇದೇ ವಾಕ್ವೇ ಮಾಡ್ಕೊಂಡು ಹೋದ್ರೆ ನಮಗೆ ಗ್ಲಾಸ್ ವ್ಯೂ ಕಾಣಿಸುತ್ತೆ. ಅಂದರೆ ಕೆಳಗಡೆ ಗ್ಲಾಸ್ ಇರುತ್ತೆ, ಗ್ಲಾಸ್ ಮೇಲೆ ನಾವು ವಾಕ್ ಮಾಡ್ಕೊಂಡು ಹೋಗೋದು. ಸೊ ಗ್ಲಾಸ್ ವಾಕ್ ಅಂತ ಕರೀತಾರೆ. ಸೊ ಅಲ್ಲಿಂದ ನಾವು ಸೌತ್ ಟವರ್ಗೆ ರೀಚ್ ಆಗಿ ಮತ್ತೆ ಸೇಮ್ ಬೇಸ್ಮೆಂಟ್ ಹೋಗ್ಬಿಟ್ಟು ಅಲ್ಲಿಂದ ಎಕ್ಸಿಟ್ ಆಗೋದು. ಸೊ ಬನ್ನಿ, ಇದು ಫಸ್ಟ್ ನಾರ್ತ್ ಟವರ್ ವಾಕ್ ವೇ ಹೋಗ್ಬಿಟ್ಟು ಅಲ್ಲಿಂದ ಗ್ಲಾಸ್ ವಾಕ್ ಮಾಡೋಣ. ಇಲ್ಲೆಲ್ಲ ಒಳಗಡೆ ಗ್ಲಾಸಿಂದ ಕವರ್ ಆಗಿರೋದ್ರಿಂದ ಫುಲ್ ಶೆಕೆ ಇದೆ. ಸೊ ಆ ಶೆಕೆ ಜನಗಳು ತಡ್ಕೊಳಕ್ಕೆ ಆಗೋದಿಲ್ಲ ಅಂಥೇಳಿ ಅಲ್ಲಿ ಅಲ್ಲಿ ಈ ಥರ ಫ್ಯಾನ್ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಯಪ್ಪ ನನ್ನ ಫುಲ್ ಶೆಕೆ ಆಗ್ತಿದೆ, ಫ್ಯಾನ್ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಏನು ಮಾಡೋದು, ಎಲ್ಲ ನಿಮ್ಗಳಿಗೋಸ್ಕರ ನಿಮಗೆ ವ್ಲಾಗ್ ಮಾಡಿ ತೋರ್ಸೋಣ ಅಂಥೇಳಿ ನೋಡಿ ಕಷ್ಟಪಡ್ತಾ ಇದ್ದೀನಿ. ಅಟ್ಲೀಸ್ಟ್ ಈ ವ್ಲಾಗ್ಗೆ ಏನಿಲ್ಲ ಅಂದರೂ ಮಿನಿಮಮ್ 1000 ವ್ಯೂಸ್ ಆದರೂ ಬನ್ನಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲಾನು ಶೇರ್ ಮಾಡಿ, ಓಕೆನಾ? ನನ್ನ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಿಂದ್ಗಡೆ ಇರೋದು ಗ್ಲಾಸ್ ವಾಕ್ ನೋಡಿ ಕಾಣಿಸ್ತಾ ಇರ್ಬೋದು. ಬನ್ನಿ ಅಲ್ಲಿ ಕೆಳಗಡೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ನೋಡ್ತಾ ಇದ್ದೀರಾ, ಯಪ್ಪ ಭಯ ಆಗುತ್ತೆ, ಬಟ್ ಆದರೂ ಚೆನ್ನಾಗಿದೆ. ನನ್ನ ಮಕ್ಕಳು ನಾನು ಕರ್ಕೊಂಬಂದುಬಿಡಿದ್ರೆ ಜಂಪ್ ಮಾಡಿ ಮಾಡಿ ಈ ಗ್ಲಾಸ್ನೇ ಹೊಡೆದಾಕೋರು. ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ವಾ ಬ್ರಿಡ್ಜ್, ಇದೇ ಬ್ರಿಡ್ಜ್ ಓಪನ್ ಆಗೋದು. ಸೊ ಇದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ದಿನದಲ್ಲಿ ಎಷ್ಟೈತೆ ಅಂತ ಅಂದರೆ 2 times ಆರ್ 3 times ಅಂತ ಇರುತ್ತೆ. ಸೊ ಯಾವುದಾದ್ರೂ ದೊಡ್ಡ ಸೇಲಿಂಗ್ ಬೋಟ್ ಬಂದರೆ ಈ ಬ್ರಿಡ್ಜ್ ಓಪನ್ ಮಾಡ್ತಾರೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಓಪನ್ ಮಾಡ್ತಾರೆ ನೋಡಿ, ಮೇಂಟೆನೆನ್ಸ್ಗೆ ಅಂತ ಹೇಳಿ ಓಪನ್ ಮಾಡ್ತಾರಂತೆ. ಸೊ ಇಲ್ಲಿ ಇವ್ರ ಗೈಡ್ ಅವ್ರು ಹೇಳಿದ ಪ್ರಕಾರ ಇನ್ನೊಂದು 2-3 minutes ಮೇಂಟೆನೆನ್ಸ್ ಸ್ಟಾರ್ಟ್ ಆಗುತ್ತಂತೆ, ಆಗ ಈ ಬ್ರಿಡ್ಜ್ ಓಪನ್ ಆಗುತ್ತೆ. ಸೊ ಆ ವ್ಯೂ ಹೇಗಿರುತ್ತೆ ಮೇಲ್ಗಡೆಯಿಂದ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ಹೇಗೆ ಕನ್ಸ್ಟ್ರಕ್ಷನ್ ಆಯಿತು ಇದು ಟವರ್ ಬ್ರಿಡ್ಜ್ ಅಂತೇಳಿ ಕ್ಲಿಪ್ಸ್ ಹಾಕಿದ್ದಾರೆ ಇಲ್ಲಿ. ಇದು ನೋಡಿ ಲೆಫ್ಟ್ ಸೈಡ್ ವ್ಯೂ, ಮೇಲ್ಗಡೆಯಿಂದ ಟವರಿಂದ ಲೆಫ್ಟ್ ಸೈಡ್ ವ್ಯೂ ಅಥವಾ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರು ಲೆಫ್ಟ್ ಸೈಡ್ ಬರುತ್ತೆ. ರೈಟ್ ಸೈಡ್ ಇನ್ನೊಂದು ವ್ಯೂ ಇದೆ ತೋರಿಸ್ತೀನಿ. ಸೊ ಈ ಗ್ಲಾಸ್ ವಾಕ್ ಆದಮೇಲೆ ಈ ಕಡೆ ಬಂದರೆ ನಮಗೆ ಸೌತ್ ಟವರ್ ಇದು. ಸೊ ಕನ್ಸ್ಟ್ರಕ್ಷನ್ ಎಲ್ಲ ಹೇಗಾಯಿತು ಅನ್ನೋದನ್ನು ಡಿಸ್ಪ್ಲೇ ಮಾಡಿದ್ದಾರೆ.
ಇದು ಬಂದುಬಿಟ್ಟು ಸೌತ್ ಟವರ್ ಗ್ಲಾಸ್ ಬಾಕ್. ಸೊ ಅಲ್ಲಿ ಆ ಕಡೆ ನಾರ್ತ್ ಟವರ್ ಏನು ನೋಡಿದ್ವಲ್ಲ ಅದೇ ಥರನೇ ಸೇಮ್ ಇರುತ್ತೆ. ಬಟ್ ಇಲ್ಲಿ ಬ್ರಿಡ್ಜ್ ಓಪನ್ ಆಗೋದು ಇನ್ನೂ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇದ್ರ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಮಿರರ್ ಇದೆ. ಸೊ ದಟ್ ಅದು ಕೆಳಗಡೆ ಏನಿದೆಯಲ್ವ ಅದು ರಿಫ್ಲೆಕ್ಟ್ ಆಗಿ ಮಿರರಲ್ಲಿ ಕಾಣುತ್ತೆ ನಮಗೆ. ಇದು ಒಂದು ಜಸ್ಟ್ ಫೋಟೋಗೋಸ್ಕರ ಅಂತ ಮಾಡಿದ್ದಾರೆ. ಸೊ ನೋಡಿ ಓವರಾಲ್ ವರ್ಷಕ್ಕೆ ಈ ಬ್ರಿಡ್ಜ್ ಓಪನ್ ಮಾಡ್ತಾರೆ ಇವಾಗ. ಸೊ ಇದು ಓವರಾಲ್ ಒಂದು ವರ್ಷಕ್ಕೆ 900 ಟೈಮ್ಸ್ ಜಾಸ್ತಿ ನೈನು ಮೋರ್ ದೆನ್ 900 ಟೈಮ್ಸ್ ಓಪನ್ ಮಾಡ್ತಾರಂತೆ. ಸೊ ಇಲ್ಲಿ ಕೆಳಗಡೆ ಏನು ನೋಡ್ತಾ ಇದ್ರಲ್ವಾ, ಸೊ ಇದೇ ಬ್ರಿಡ್ಜ್ ಓಪನ್ ಆಗೋದು ಎದ್ದೇಳುತ್ತೆ ನೋಡಿ. Nothing. That's all quiet and smooth. Everything, all the Victorian machinery operates, yeah, which is amazing. Nobody bridge will open up at that. 30 years, now we change. All the gears, the pivots, the shafts, still all the same. Yeah. Yeah. ಸೊ ನೋಡಿದ್ರಲ್ಲ ಬ್ರಿಡ್ಜ್ ಹೇಗೆ ಓಪನ್ ಆಗುತ್ತೆ ಮತ್ತು ಹೇಗೆ ಜಸ್ಟ್ ಕ್ಲೋಸ್ ಆಯಿತು ಅಂತೇಳಿ. ಸೊ ಕಂಪ್ಲೀಟಾಗಿ ಕ್ಲೋಸ್ ಆಗಿದ ತಕ್ಷಣ ನಾರ್ಮಲಾಗಿ ಅಲ್ಲಿ ಜನಗಳನ್ನ ಬಿಡ್ತಾರೆ. ಸೊ ನಾರ್ಮಲ್ ವೆಹಿಕಲ್ಸ್ ಆಗಲಿ ಜನಗಳಾಗಲಿ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಗ್ಲಾಸ್ ವಾಕ್ ನೋಡಿದ್ರಲ್ವಾ, ಸೊ ಹಾಗೆ ಸ್ವಲ್ಪ ಮೇಲ್ಗಡೆ ನೋಡಿದರೆ ನೋಡಿ ಮಿರರ್. ನಾನು ಕಾಣಿಸ್ತಾ ಇದ್ದೀನಿ ನೋಡಿ. ಹಾಯ್. ಸೊ ಜಸ್ಟ್ ಫೋಟೋಸ್ಗೆ ವಿಡಿಯೋಸ್ಗೆ ಅಂತ ಮಾಡಿದ್ದಾರೆ ಅಷ್ಟೇ ಈ ಥರ. ಇಲ್ಲಿ ಮೇಲ್ಗಡೆನೆ ನೋಡಿ ಜನಗಳು ಹೇಗೆ ಕಾಣಿಸ್ತಾ ಇದ್ದಾರೆ ಕೆಳಗಡೆ ಅಂತ. ಒಳ್ಳೆ ಚಿಕ್ಕ ಚಿಕ್ಕ ಇರುವೆಗಳು ಹೋದಂಗಿದೆ. ಥ್ಯಾಂಕ್ ಯು. ಸೊ ಇದೆ ನೋಡಿ ಇನ್ನೊಂದು ಸೈಡ್ ವ್ಯೂ ಈ ಥರ ಇದೆ. ಸೊ ಸೌತ್ ಟವರಿಂದ ಈ ಕಡೆ ಕೆಳಗಡೆ ಬಂದರೆ ನಮಗೆ ಇಂಜಿನ್ ರೂಮ್ಸ್ ಇದೆ. ಸೊ ಇಂಜಿನ್ ರೂಮಲ್ಲಿ ಯಾವ ಥರ ಇಂಜಿನ್ ವರ್ಕ್ ಆಗುತ್ತೆ ಹಾಗೆ
ಮುಂಚೆಯಿಂದ ಹೇಗಿತ್ತು ಇಂಜಿನ್ಸ್ ಅನ್ನೋದನ್ನ ನಾವು ನೋಡ್ಬೋದು. ಸೊ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಇವಾಗ ಲಂಡನ್ ಬ್ರಿಡ್ಜ್ ಹೊರಗಡೆ ಏನಿದೆಯಲ್ವಾ, ಅದು ಬಂದುಬಿಟ್ಟು ಕಲರ್ ಇರೋದು ಬ್ಲೂ ಮತ್ತು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್. ಬಟ್ ಒರಿಜಿನಲ್ ಕಲರ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಈ ಕಲರ್ ಇತ್ತು ಬ್ರಿಡ್ಜ್ ಮುಂಚೆ. ಓವರ್ಆಲ್ ಅಂದರೆ ಟವರ್ ಫುಲ್ ಕಂಪ್ಲೀಟಾಗಿ ಈ ಕಲರ್ ಇತ್ತು, ಒಂಥರ ಏನಂದರೆ ಒಂಥರ ಚಾಕ್ಲೇಟ್ ಕಲರ್. ಸೊ ಆ ಬ್ಲೂ ರೆಡ್ ಆ್ಯಂಡ್ ವೈಟ್ ಕಲರ್ ಬಂದುಬಿಟ್ಟು ಕ್ವೀನ್, ಈಗ ಮೊನ್ನೆ ರೀಸೆಂಟಾಗಿ ಏನು ತೀರು ಹೋದ್ರಲ್ವ ಕ್ವೀನ್ ಎಲಿಜಬೆತ್, ಸೊ ಅವರ ಬರ್ಡೇಗೋಸ್ಕರ 75th ಬರ್ಡೇಗೆ ಅಂತ ಹೇಳಿಬಿಟ್ಟು ಸೊ ಕಲರ್ನ ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 1931 ಹೇಗಿತ್ತು, ಆ್ಯಂಡ್ ಈ ಕಡೆ ರೈಟ್ ಸೈಡ್ 1962 ಲೈಕ್ ಅದು ಬ್ರಿಡ್ಜ್ ಏನಿದೆಯಲ್ವಾ ಅದರ ಕನ್ಸ್ಟ್ರಕ್ಷನ್. ಆ್ಯಂಡ್ ಇದು ಬಂದುಬಿಟ್ಟು 1970s. ಆ್ಯಂಡ್ 2017 ಇದು ಅಂದರೆ ಜಸ್ಟ್ ಚೇಂಜ್ ಮಾಡ್ತಿರ್ತಾರೆ, ಏನಾದರೂ ಹಾಳಾದರೆ ಇದು ಮಾಡೋದು ತೆಗಿಯೋದು, ಆ್ಯಂಡ್ ಡಿಫ್ರೆಂಟ್ ಡಿಸೈನ್ಸ್ ಏನಾದ್ರು ಇದು ರಿನೊವೇಟ್ ಮಾಡ್ತಾ ಇರ್ತಾರೆ. ಸೊ 2012 ಲಂಡನ್ ಒಲಿಂಪಿಕ್ಸ್ ಆಯ್ತಲ್ವಾ, ಸೊ ಅವಾಗ ಒಲಿಂಪಿಕ್ ರಿಂಗ್ಸ್ನ ಇಲ್ಲಿ ವಾಕ್ವೇಯಲ್ಲಿ ಅಟ್ಯಾಚ್ ಮಾಡಿದರು. ಸೌತ್ ಟವರಿಂದ ಹೊರಗಡೆ ಬಂದಾಯಿತು. ಸೊ ಇಲ್ಲಿ ಏನು ಲೈನ್ಸ್ ಹಾಕಿದಾರಲ್ವಾ ಬ್ಲೂ ಲೈನ್, ಸೊ ಈ ಬ್ಲೂ ಲೈನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ಇಂಜಿನ್ ರೂಮ್ಸ್ಗೆ ಹೋಗ್ತೀವಿ. ಸೊ ಬನ್ನಿ ಇಂಜಿನ್ ರೂಮ್ ಹೇಗಿದೆ ನೋಡೋಣ. ನೋಡಿ ಬ್ರಿಡ್ಜ್ ಮೇಲ್ಗಡೆಯಿಂದ ಕೆಳಗಿಳಿದಾಯಿತು. ಈ ಬ್ಲೂ ಲೈನ್ ಹನುಮಂತನ ಬಾಲ ಹತ್ತಿರ ಹೋಗ್ತಾನೇ ಇದೆ, ಇಂಜಿನ್ ರೂಮ್ ಮಾತ್ರ ಬರ್ತಾ ಇಲ್ಲ. ಅಯ್ಯಪ್ಪ ಫೈನಲಿ ಎಂಡ್ ಆಯಿತು ಇಂಜಿನ್ ರೂಮ್ಸ್ ಆ್ಯಂಡ್ ಶಾಪ್. ಇವರೆಲ್ಲ ಹೆಂಗಂದ್ರೆ ಕಳ್ಳನ ಮಕ್ಕಳು, ಇಂಜಿನ್ ರೂಮ್ ಅಂತೇಳಿ ಅಲ್ಲಿ ಮುಂದೆ ಶಾಪ್ಸ್ ಇಟ್ಬಿಟ್ಟಿರ್ತಾರೆ ತೊಗೊಂಡೋಗ್ಬೇಕು ಕಂಪಲ್ಸರಿ ಅಂತೇಳಿ. ನೋಡಿ ಇದೆ ಇಂಜಿನ್ ರೂಮ್, ಇಲ್ಲಿ ಒಳಗಡೆ ಹೋಗ್ತಾರ ನಾವು. ಸೊ ಈ ಬ್ರಿಡ್ಜ್ ಲಿಫ್ಟ್ ಏನಾಯ್ತಲ್ವಾ ಅದು ಹೇಗೆ ಆಪರೇಟ್ ಆಯಿತು ಅನ್ನೋದು ಆವಾಗಿನ ಕಾಲದಿಂದನೂ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಜಿನ್ಸ್ನ ಯೂಸ್ ಮಾಡ್ತಿದ್ರು. ಸೊ ಮೊದಲಿಂದನೂ ಸ್ಟೀಮೇ ಯೂಸ್ ಮಾಡ್ತಿದ್ರು.
ನೋಡಿ ಈ ಥರ. ಸೊ ನಾರ್ಮಲ್ ನಮ್ಗೆ ನಮ್ಮ ಟ್ರೈನ್ ಎಲ್ಲ ಹೇಗೆ ಆಪ್ರೇಟ್ ಆಗ್ತಿದೆ ಅಲ್ವಾ, ಅದೇ ಥರನೇ. ಸೊ ಕೋಲ್ ಹಾಕಿದರೆ ಸೊ ಮೇನ್ ಆಗಿ ದೊಡ್ಡ ದೊಡ್ಡ ಶಿಪ್ಸ್ ಬಂದಾಗ ಈ ಬ್ರಿಡ್ಜ್ ಲಿಫ್ಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ದಿನ ಇಷ್ಟು ವರ್ಷ ಸ್ಟೀಮ್ ಯೂಸ್ ಮಾಡ್ತಾಯಿದ್ರು, ಬಟ್ ಈಗ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಇದ್ಲೆ ಹಾಕ್ತಾಯಿದ್ರು. ಬ್ರಿಡ್ಜ್ ವ್ಯೂ ಸೊ ಇನ್ನೊಂದು ಜಾಗ ಇದೆ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬನ್ನಿ ಅಲ್ಲಿಂದ ನೋಡೋಣ ಟವರ್ ಬ್ರಿಡ್ಜ್ ಹೇಗೆ ಕಾಣತ್ತಂತ. ಸೊ ನಾನು ಹೇಳ್ದೆ ಅಲ್ವಾ ಒಂದು ಪ್ಲೇಸಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದೇ ಇದು ತೆಗೆದ್ಬಿಡ್ತಾರೆ, ಅಂದರೆ ಫುಲ್ ಅಲ್ಲ ಲೆವೆಲ್ ಕಮ್ಮಿ ಮಾಡ್ತಾರೆ. ಸೊ ದಟ್ ಇದು ಬೀಚ್ ಥರ ಕಾಣುತ್ತೆ, ಅಂದರೆ ಅರ್ಧ ನೀರು ಅರ್ಧ ಮರಳಿರುತ್ತೆ. ಸೊ ಜನಗಳು ಇಲ್ಲಿ ಬರ್ತಾರೆ. ಸೊ ಈ ಸ್ಟೆಪ್ಸ್ ಹತ್ರ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈಗ 6:20 ಆಗಿದೆ. ಲಂಡನ್ ಬ್ರಿಡ್ಜ್ ಮೇಲ್ಗಡೆ ಕೆಳಗಡೆ ಎಲ್ಲ ಸುತ್ತಾಡ್ಕೊಂಡು ಸಾಕಾಯಿತು. ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಟೈಮ್ ಆಯಿತು. ಆಲ್ಮೋಸ್ಟ್ ಮನೇಲಾದರೆ ಇದೇ ಟೈಮ್ ಆಗುತ್ತೆ. ಸೊ ಕಾಫಿ ನಾನು ಮನೆಯಿಂದನೇ ತಂದಿದ್ದೀನಿ. ನೀವು ತೊಗೊಂಡ್ರೆ ಸುಮ್ಮನೆ ಕಾಸ್ಟ್ಲಿ, ಮಿನಿಮಮ್ ಏನಿಲ್ಲಾಂದ್ರೆ 4.5 pounds ಇರುತ್ತೆ, ಅಂದರೆ 450 rupees ಇರುತ್ತೆ. ಯಾಕೆ ವೇಸ್ಟ್ ಮಾಡಬೇಕಂತೇಳಿ ಮನೆಯಿಂದನೇ ಕಾಫಿ ತಂದಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬ್ರೆಡ್ ನಟ್ಟೆಲ್ಲ ತೊಗೊಂಬಂದಿದ್ದೀನಿ. ನೋಡಿ ಈ ಬ್ರಿಡ್ಜ್ ವ್ಯೂ ನೋಡ್ಕೊತ ಆರಾಮಾಗಿ
ಬಿಸಿ ಬಿಸಿ ಕಾಫಿ ಕುಡಿದ್ರೆ ಸೂಪರ್. ಇಲ್ಲಿ ತುಂಬ ಇಂಡಿಯನ್ಸ್ ಬಂದಿದ್ದಾರೆ. ಇನ್ನೊಂದು ಮಜಾ ಹೇಳ್ತೀನಿ ಕೇಳಿ, ನಾನು ಲಂಡನ್ ಬ್ರಿಡ್ಜ್ ಮೇಲ್ಗಡೆ ಅಂದರೆ ಸಾರಿ ಟವರ್ ಬ್ರಿಡ್ಜ್ ಮೇಲ್ಗಡೆ ವ್ಲಾಗ್ ಮಾಡ್ತಾ ಇದ್ನಲ್ವ, ಸೊ ಅಲ್ಲಿ ಏನಿರ್ತಾರೆ ಗೈಡ್ ಮಾಡೋರು ಇರ್ತಾರಲ್ವ, ಸೊ ಅವ್ರು ಬಂದುಬಿಟ್ಟು ನೀವು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ರ ಅಂತ ಕೇಳಿದ್ರು. ಹೂ ಅಂತ ಹೇಳಿದೆ. ಸೊ ಹೂ ಅಂದಿದ್ದ ತಕ್ಷಣ ಬೈ ಏನು ಫೆಸಿಲಿಟೀಸ್ ಕೊಟ್ಟರು ಅಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಎಲ್ಲಿ ಹೋದ್ರೆ ಅಲ್ಲಿ ಹಿಂದಿಂದ ಬರ್ತಾಯಿದ್ರು, ಇಲ್ಲಿ ಹೋಗಿ ಚೆನ್ನಾಗಿದೆ ನೋಡಿ ಅಂದರು, ಇಲ್ಲಿ ಹೋಗಿ ಚೆನ್ನಾಗಿದೆ ನೋಡಿ ಅಂದರು. ಲಾಸ್ಟಿಗೆ ಫೈನಲ್ ಕೆಳಗಡೆ ಇಂಜಿನ್ ರೂಮ್ಗೆ ಏನು ಬರಬೇಕಲ್ವ, ಸೊ ಬಂದಾಗ ಬಂದ ತಕ್ಷಣ ಅಲ್ಲಿ ಏನು ಮಾಡಿದ್ರು ಅಂದರೆ ಟಿಕೆಟ್ ಕೇಳಿದರು, ನಿಮಗೆ ಇಂಜಿನ್ ರೂಮ್ಗೆ ಟಿಕೆಟ್ ಇದೆಯಾ, ಅಥವಾ ಟಿಕೆಟ್ ಪರ್ಚೇಸ್ ಮಾಡಿದ್ದೀರಾ ಅಂಥೇಳಿ. ನಾನು ಮೇಲ್ಗಡೆ ಟವರಿಗೆ ತೊಗೊಂಡಿದ್ದೀನಲ್ಲ ಅಂತ ಹೇಳಿದೆ, ಟವರ್ ನೋಡೋಕೆ ತೊಗೊಂಡಿದ್ದೀನಲ್ವ, ಅದೇ ಟಿಕೆಟ್ ಅಲ್ವ ಬರೋದು ಅಂತ. ಸೊ ಹೇಳ್ತಾ ಇರ್ಬೇಕಾದ್ರೆ ಆಯಮ್ಮ ಮೇಲ್ಗಡೆಯಿಂದ ಕೆಳಗಡೆ ಇಂಜಿನ್ ರೂಮಿಗೆ ಬಂದು ಹೊಡ್ಕೊತ ಬಂದು ಇವ್ರನ್ನ ಬಿಡಿ ಅಂತ ಹೇಳಿಬಿಟ್ಟು ನನ್ನ ಒಳಗಡೆ ಬಿಡಿಸಿದ್ರು. ನಾನು ಟಿಕೆಟ್ ಓಪನ್ ಮಾಡಿ ಇನ್ನೂ ತೋರ್ಸೋಕ್ಕೂ ಇಲ್ಲ. ಸೊ ಏನೋ ಫುಲ್ ಖುಷಿ ಆಯಿತು ನೋಡಿ. ನನ್ನ ಸ್ನ್ಯಾಕ್ಸು ಬ್ರೆಡ್ಗೆ ನೆಟ್ಟೆಲ್ಲ ಹಚ್ಕೊಂಬಂದಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕಪ್ಪು ದ್ರಾಕ್ಷಿ ತೊಗೊಂಬಂದಿದ್ದೀನಿ, ಕಾಫಿ ಬ್ಯಾಗಲ್ಲಿದೆ, ಆಮೇಲೆ ತೆಗಿತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ, ಸೊ ಕಾಫಿ ಇವಾಗೆ ಲೋಟಕ್ಕೆ ಹಾಕೊಂಬಿಟ್ರೆ ತಣ್ಣಗಾಗೋಗ್ಬಿಡುತ್ತೆ. ಸೊ ಫಸ್ಟು ಬ್ರೆಡ್ ಫಿನಿಶ್ ಮಾಡಿ ಆಮೇಲೆ ಕಾಫಿ ಕುಡಿತೀನಿ. ಹೇಳೋದು ಮರ್ತೋದೆ, ಟೈಮ್ ಈಗ 6:30 ಆಯಿತು. ಸೊ 6:30ಗೆ 6:45ಗೆ ಬ್ರಿಡ್ಜ್ ಲಿಫ್ಟ್ ಆಗುತ್ತಂತೆ. ಸೊ ಅಷ್ಟರಲ್ಲಿ ನಾನು ಸ್ನ್ಯಾಕ್ಸ್ ಮತ್ತು ಕಾಫಿ ಫಿನಿಶ್ ಮಾಡ್ತೀನಿ. 6:45ಗೆಲ್ಲ ಬ್ರಿಡ್ಜ್ ಲಿಫ್ಟ್ ನೋಡಿ ವಿಡಿಯೋ ಹಾಕ್ತೀನಿ. ಸೊ ಈ ಟವರ್ ಬ್ರಿಡ್ಜ್ ಹಿಸ್ಟ್ರಿನ ಬ್ರೀಫಾಗಿ ಹೇಳ್ಬಿಡ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಇದು ಈ ಬ್ರಿಡ್ಜ್ ಕಟ್ಟೋ ಪ್ಲ್ಯಾನ್ ಏನಿತ್ತಲ್ವ, ಈ ಮೇನಾಗಿ ಲಂಡನ್ ಸಿಟಿಯಲ್ಲಿ ಎಸ್ಪೆಷಲಿ ತುಂಬಾ ಬ್ರಿಡ್ಜ್ಗಳಿದ್ದಾವೆ, ಬಟ್ ಇವರಿಗೆ ಬ್ರಿಡ್ಜ್ ಏನಕ್ಕೆ ಬೇಕಾಯಿತು ಅಂದರೆ ಈ ಕಡೆಯಿಂದ ಆ ಕಡೆಗೆ ಜನಗಳು ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಫಸ್ಟ್ ಏನು ಮಾಡಿದ್ರು ಅಂದರೆ ಒಬ್ಬರು ಇಂಜಿನಿಯರು, ಅವ್ರ ಹೆಸರು ಬಾಯಿ ಬರ್ತಾಯಿಲ್ಲ, ಸೊ ಅವರು ಏನು ಮಾಡಿದ್ರು ಅಂದರೆ ಸಬ್ವೇ ಟ್ರೈ ಮಾಡಿದರು. ನೀರು ಮೇಲೆ ಯಾಕೆ ಬ್ರಿಡ್ಜ್ ಕಟ್ಟಬೇಕು, ಆಲ್ರೆಡಿ ಬ್ರಿಡ್ಜ್ಗಳು ತುಂಬ ಇದೆ ಅಲ್ಲ, ಮತ್ತು ಊರು ತುಂಬ ಬ್ರಿಡ್ಜ್ಗಳಾಗ್ಬಿಡ್ತವೆ ಅಂತ ಹೇಳಿ ಏನು ಮಾಡಿದ್ರು ಅವರು, ಸಬ್ವೇ ಮಾಡೋಣ, ಸಬ್ವೇ ಆದರೆ ಇನ್ನೂ ಸ್ವಲ್ಪ ಲೆಂದಿಯಾಗಿ ಹೋಗೋಕ್ಕೆ ಜನಗಳು ಅನುಕೂಲ ಆಗುತ್ತೆ ಅಂಥೇಳಿ ಸಬ್ವೇ ಟ್ರೈ ಮಾಡಿದರು. ಸಬ್ವೇ ಟ್ರೈ ಮಾಡಿದರೆ ಇನ್ನೇನು ಕಾಲ್ಭಾಗ ತೋಡ್ಬಿಟ್ಟಿದ್ರು, ಸಬ್ವೇ ತೋಡ್ದಾಗ ಏನಾಯಿತು ಸಡನ್ನಾಗಿ ಒಂದು ಕಡೆಯಿಂದ ನೀರು ಸರೋದಕ್ಕೆ ಶುರುವಾಯಿತು. ಸೊ ಇನ್ನೇನು ಸ್ವಲ್ಪ ಜಸ್ಟ್ ಸ್ವಲ್ಪದ್ರಲ್ಲಿ ಮಿಸ್ ಆದರು, ಅವ್ರು ಆಲ್ಮೋಸ್ಟ್ ಅಲ್ಲಿ ಮುಳುಗೋಗೋ ಪರಿಸ್ಥಿತಿಯಲ್ಲಿ ಬಂದಿದ್ದರು. ಸೊ ಅವಾಗ ಏನು ಮಾಡಿದರು, ಸಬ್ವೇ ನೀರಿನ ಕೆಳಗಡೆ ವರ್ಕೌಟ್ ಆಗಲ್ಲ ಅಂಥೇಳಿ ಏನು ಮಾಡಿದರು, ಮೇಲ್ಗಡೆನೇ ಮಾಡಬೇಕು ಅಂತ ಹೇಳಿದಾಗ, ಸೊ ಆಗಿನ ಕಾಲದ ರಾಜರು ಏನಿದ್ರಲ್ವ ಅವರು ಅನೌನ್ಸ್ ಮಾಡಿದರು ಈ ಬ್ರಿಡ್ಜ್ ಏನಿದೆ ಅಲ್ವ ಅದಕ್ಕೆ ಡಿಸೈನ್ ಬೇಕು ಅಂಥೇಳಿ ಕಾಂಪಿಟೇಷನ್ ಇಟ್ಟರು. ಸೊ ಕಾಂಪಿಟೇಷನ್ ಇಟ್ಟಾಗ 50 ಡಿಸೈನ್ಸ್ ಲಾಸ್ಟ್ ಫೈನಲೈಸ್ ಆದವು, ಓಕೆ 50 ಡಿಸೈನ್ಸ್ ಬಂದವು. ಅದರಲ್ಲಿ ಇದನ್ನು ಈ ಡಿಸೈನ್ ಇಲ್ಲಿ ಹಿಂದೆ ಏನು ನೋಡ್ತಾ ಇದ್ರಲ್ವ ಈ ಎರಡು ಟವರ್ ಡಿಸೈನ್ ಇದನ್ನು ಇಷ್ಟಪಟ್ಟರು. ಸೊ 1886ಅಲ್ಲಿ ಈ ಟವರ್ ಬ್ರಿಡ್ಜ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿ 1894ಅಲ್ಲಿ ಫೈನಲ್ ಆಗಿದ್ದು ಪಬ್ಲಿಕ್ಕಿಗೆ ಓಪನ್ ಆಯಿತು. ಅದ್ರದ್ದು ಆಲ್ರೆಡಿ ಒಳಗಡೆ ಪಿಕ್ಚರ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಹೇಗೆಲ್ಲ ಆಯಿತು ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡಿರ್ತೀರ. ಇದಿಷ್ಟು ಬ್ರೀಫ್ ಹಿಸ್ಟ್ರಿ ಆಫ್ ಈ ಗ್ರೇಟ್ ಟವರ್ ಬ್ರಿಡ್ಜ್. ಆ್ಯಕ್ಚುಲಿ ಇವ್ರ ಪ್ರಕಾರ ಏನಂದರೆ ಇದು ಇನ್ಕಂಪ್ಲೀಟ್ ಬ್ರಿಡ್ಜ್, ಇದಿನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಜನಗಳು ಇದೇ ಇಷ್ಟಪಟ್ಟರು ಅಂಥೇಳಿ ಇದನ್ನು ಹೀಗೆ ಇಟ್ಟಿದ್ದಾರೆ ಅಷ್ಟೇ. ಸೊ ಈ ಬ್ರಿಡ್ಜ್ ಬಂದುಬಿಟ್ಟು ಮುಂಚೆ ಈ ಕಲರ್ ಇದ್ದಿಲ್ಲ, ಅಲ್ಲಿ ಏನು ನೋಡ್ತಾ ಇದ್ರೆ ಹಿಂದ್ಗಡೆ ಬ್ಲೂ ಹ್ಯಾಂಗಿಂಗಲ್ಲಿ ಬ್ಲೂ ಕಲರ್ ಪೇಂಟ್ ಏನಿದೆಯಲ್ವ, ಬ್ಲೂ ವೈಟ್ ಆ್ಯಂಡ್ ರೆಡ್. ಸೊ ಅದು ಮತ್ತು ಈ ಟವರ್ ಫುಲ್ಲು ಇದು ಏನು ಮಾಡಿದಾರಲ್ವ ಈ ಕಲ್ಲು ಗ್ರಾನೈಟ್ ಎಲ್ಲನೂ ಚಾಕ್ಲೇಟ್ ಕಲರೇ ಇತ್ತು. ಸೊ ವರ್ಷಗಳು ಕಳೀತಾ ಕಳೀತಾ ಅದು ಕಲರ್ ಮಾಸಿ ಹೋಯಿತು, ಆ್ಯಂಡ್ ಅಲ್ಲಿ ಹ್ಯಾಂಗಿಂಗ್ ಏನಿದೆಯಲ್ವ
ಆ ಕಲರ್ ಬಂದುಬಿಟ್ಟು ಬ್ಲೂ, ವೈಟ್, ರೆಡ್ ಮತ್ತು ಈ ಮೂರು ಕಲರು ಕ್ವೀನ್ ಎಲಿಜಬೆತ್ ಅವರ 75ನೇ ವರ್ಷದ ಏನಂದ್ರೆ ನೆನಪಿಗಾಗಿ ಅದನ್ನು ಕಂಪ್ಲೀಟ್ ಕಲರ್ ಚೇಂಜ್ ಮಾಡಿಬಿಟ್ರು. ಸೊ ಇದಿನ್ನೂ ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ ಕಲರು. ಸೊ ಇರೋವರೆಗೂ ಅವ್ರ ಹೆಸರಲ್ಲೇ ಇರುತ್ತೆ. ಸೊ ಅವ್ರ ಮೆಮೊರಿ ಅಂದರೆ ಅವರ ಜೂಬ್ಲಿನೋ ಏನೋ, ಸೊ ಅವ್ರ ನೆನಪಿಗೋಸ್ಕರ ಈ ಕಲರ್ನ ಚೇಂಜ್ ಮಾಡಿದ್ದಾರೆ. ಇದಿಷ್ಟು ಟವರ್ ಬ್ರಿಡ್ಜ್ನ ಹಿಸ್ಟ್ರಿ ಬ್ರೀಫಾಗಿ ಹೇಳಿದ್ದೀನಿ. ಸೊ ಟೈಮಿಗೆ ಆಲ್ರೆಡಿ 7:30 ಆಗಿದೆ. ಇನ್ನೂ ಇಷ್ಟೊತ್ತು ವೇಟ್ ಮಾಡಿದೆ ಬಟ್ ಓಪನ್ ಆಗಿಲ್ಲ, ಅಂದರೆ ಬ್ರಿಡ್ಜ್ ಲಿಫ್ಟ್ ಆಗಿಲ್ಲ. ಸೊ ದಯವಿಟ್ಟು ಕ್ಷಮಿಸಿ ವೀಕ್ಷಕರೇ, ನನ್ನ ತಪ್ಪಲ್ಲ. ನನಗೆ ಜಸ್ಟ್ ಎನ್ಕ್ವೈರಿ ಮಾಡಿದಾಗ ಮತ್ತೆ 10 ಗಂಟೆಗೆ ಇದೆಯಂತೆ. ಸೊ 10 ಗಂಟೆನೆ ನನಗೆ ತುಂಬ ಲೇಟಾಗುತ್ತೆ ಮನೆಗೆ ಹೋಗೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ, ಅಂದರೆ ಊಬೋ ಬೋಟಲ್ಲಿ ಬಂದಾಗ, ಜಸ್ಟ್ ಬೋಟಿಂದ ಹೊರಗಡೆ ಇಳಿದ ತಕ್ಷಣವೇ ಅವಾಗ ಒಂದ್ಸತಿ ಬ್ರಿಡ್ಜ್ ಲಿಫ್ಟ್ ಆಗಿತ್ತು. ಸೊ ನಾನು ದೂರದಿಂದ ಅದನ್ನು ವಿಡಿಯೋ ಮಾಡಿದ್ದೀನಿ. ಸೊ ಹಾಕ್ತೀನಿ ಲಾಸ್ಟಲ್ಲಿ. ಸೊ ನೋಡಿ, ಇನ್ನೊಂದ್ಸತಿ ಯಾವಾಗಾದರೂ ನನಗೆ ಆದರೆ ಮತ್ತೆ ನಾನು ಬ್ರಿಡ್ಜ್ ಲಿಫ್ಟ್ದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಆಲ್ರೆಡಿ ಮೇಲ್ಗಡೆಯಿಂದ ಲೈಕ್ ಗ್ಲಾಸ್ ವಾಕಿಂದ ನಾನು ವಿಡಿಯೋ ಮಾಡಿ ಹಾಕಿದ್ದೀನಲ್ವ, ನೋಡಿರ್ತೀರ. ಬಟ್ ಈ ವ್ಯೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ಬ್ರಿಡ್ಜ್ ಓಪನ್ ಆಗೋದು. ಸೊ ನೋಡಿ, ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ನೈಟ್ ವ್ಯೂ ತುಂಬ ಚೆನ್ನಾಗಿದೆ. ಲೈಟ್ ಎಲ್ಲ ಹಾಕಿರ್ತಾರೆ. ಈ ಏರಿಯೆಲ್ಲ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮಲ್ಲಿ. ಬಟ್ ಆಲ್ರೆಡಿ 7:30 ಆಗಿರೋದ್ರಿಂದ ನನಗಿನ್ನು ಟ್ರೈನ್ಗೆ ಹೋಗ್ಬೇಕು ಮನೆಗೆ. ಸೊ ಲೇಟಾಗುತ್ತೆ. ಸೊ ಇದಿಷ್ಟು ಟವರ್ ಬ್ರಿಡ್ಜ್ ವ್ಲಾಗ್. ಸೊ ನಿಮ್ಗೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ನೀವು ಮುಂದೆ ಒಳ್ಳೊಳ್ಳೆ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡಿದಷ್ಟು ನನಗೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ, ನನಗೂ ಖುಷಿ ಆಗುತ್ತೆ ಇನ್ನು ಮುಂದೆ ವ್ಲಾಗ್ ಮಾಡೋದಕ್ಕೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಹೊಸ ಜಾಗದಲ್ಲಿ. ಸೊ ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.